ಯಾಕೆ ಸೋಲ ಯಾಕೆ ಇವತ್ತು ಚಿತ್ರರಂಗದಲ್ಲಿ ಇವತ್ತು ಯಶಸ್ಸು ಇರ್ತಕ್ಕಂಥದ್ದೇ ಕೇವಲ 5% ಹಿಂದಿ ನಂತರ ಕನ್ನಡ ಚಿತ್ರರಂಗ ಅವತ್ತು ದೊಡ್ಡ ಮಟ್ಟದಲ್ಲಿ ನಿಂತಿದೆ. ಇದು ಸಂಖ್ಯೆಯ ದೃಷ್ಟಿನಲ್ಲಿ ಅತ್ಯಂತ ಎತ್ತರದಲ್ಲಿದೆ. ಆದರೆ ದುರದೃಷ್ಟವಶಾತ್ ಯಶಸ್ಸಿನ ಸಂಖ್ಯೆ ಇದರಲ್ಲಿ ಒಂದು ಗಳಿಕೆಯ ಸಂಖ್ಯೆಯಲ್ಲಿ ಈ ವಿಚಾರದಲ್ಲಿ ಬಹಳ ಹಿಂದೆ ಪಡ್ಬಿಡಿ ಹಿಂದೆ ಉಳಿದಿದ್ದೀವಿ. ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ನಾಯಕತ್ವದ ದಿಲೀಪ್ ಪಸಂದ್ ಅವರ ಚಿತ್ರದ ಶೀರ್ಷಿಕೆಯ ಅನಾವರಣಕ್ಕೆ ಆಗಮಿಸಿ ಇಡೀ ಸಮಾರಂಭದ ಕೇಂದ್ರವಿರುವಂತಹ ಈ ನಾಡ್ಕಂಡ ಅತ್ಯಂತ ದಕ್ಷ ಅಧಿಕಾರಿ ಪ್ರಾಮಾಣಿಕರಾದಂತಹ ನಮ್ಮ ಸನ್ಮಾನ್ಯ ಶ್ರೀ ರವಿ ಟಿ ಚನ್ನಣ್ಣನವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಸಮಾರಂಭಕ್ಕೆ ಆಗಿರ್ತಕ್ಕಂಥ ಆಗಮಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರು, ಅದರೊಳಗಾಗಿ ವಿಶೇಷವಾಗಿ ಸಂವಿಧಾನದ 4ನೇ ಸ್ತಂಭವಾದಂಥ ನನ್ನ ಆತ್ಮೀಯ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರೂ ಕೂಡ ನಮಸ್ಕಾರ. ನಿಜಕ್ಕೂ ಕೂಡ ಇವತ್ತು ಅತ್ಯಂತ ಖುಷಿ, ಸಂತೋಷ ಹಲವಾರು ಕಾರಣದಿಂದ ಆಗಿದೆ ನನಗೆ. ಯಾಕೆಂತಂದ್ರೆ ಎಲ್ಲರೂ ಗೊತ್ತಿರೋ, ಕಳೆದ 2020 ಮಾರ್ಚ್ನಿಂದ ಕೊರೋನಾ ಹಾವಳಿ ಶುರುವಾದಾಗಿಂದ ಎಲ್ಲರೂ ಕೂಡ ನಿದ್ರಾವಸ್ಥೆಗೆ ಜಾರ್ಬಿಟ್ರಿ. ಇವತ್ತು ಇವತ್ತು ಕನ್ನಡ ಚಿತ್ರರಂಗ ಎಷ್ಟು ಆ ಗತವೈಭವ ನಾ ಮರ್ತೇ ಹೋಗೋ ಹಾಗೆ ಮಟ್ಟಕ್ಕೆ ಆಗೋಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೆ ಗರಿಕೆದರೆ ನಿಂತ್ಕೊಳ್ಳೋಂಥ ಒಂದು ಗತಾ ವೈಭವನ್ನ ಒಂದು ನೆನಪಿಸಿ ಹೋಗುವಂಥ ಒಂದು ನಾಂದಿ ಮಾಡಿದಂಥ ಈ ಚಿತ್ರರಂಗಕ್ಕೆ ಪ್ರಪ್ರಥಮವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಏಕೆಂತಂದ್ರೆ ಇವತ್ತು ಕನ್ನಡ ಇವತ್ತು ಮನರಂಜನೆ ಅಂತಕ್ಕಂಥದ್ದು ಯಾವತ್ತೂ ಸಾವಿಲ್ಲ, ಮೊದಲನೇದಾಗಿ ಸಾವು ಆಗ್ಲೂಬಾರದು. ಯಾಕಂದ್ರೆ ಇವತ್ತು ಉತ್ತಮ ಸಮಾಜಕ್ಕೆ, ಶಾಂತಿಯ ಸಮಾಜಕ್ಕೆ, ದೇಶದ ಪ್ರಗತಿಗೆ ಮನರಂಜನೆ ಅತ್ಯಂತ ಅವಶ್ಯಕ. ಅಂತಹ ಮನರಂಜನೆಯ ಬೃಹತ್ ಕ್ಷೇತ್ರಕ್ಕೆ ಕನ್ನಡದ ಒಂದು ಬಹುದೊಡ್ಡ ಕಾಣಿಕೆ ಇದೆ. ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಚಿತ್ರಗಳ ನಿರ್ಮಾಣ ಆಗ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ. ಸರಿಸುಮಾರು ಒಂದು 1800-2000 ಚಿತ್ರಗಳು ಸರಿಸುಮಾರು ಇವತ್ತು ಚಿತ್ರ ನಿರ್ಮಾಣ ಆಗ್ತದೆ. ಅದರಲ್ಲಿ 2018 ಮತ್ತು 2019 ಕನ್ನಡ ಮೊದಲನೇ ಸ್ಥಾನದಲ್ಲಿತ್ತು. ಆಗ ಈ ಒಂದು ಸೆನ್ಸಾರ್ ಬೋರ್ಡ್ ಅವರ ಅಂಕಿಅಂಶದ ಪ್ರಕಾರ ಸುಮಾರು ಅವರು ಹೇಳೋ ಪ್ರಕಾರ ಒಂದು 470-480 ಈ ತರ 84 ಸಿನಿಮಾಗಳು ಸೆನ್ಸಾರೇ ಆಗಿದ್ದಾವೆ. ಸೆನ್ಸಾರ್ ಆಗಿಲ್ಲದೆ ಮಟ್ಟಕ್ಕೆ ತಲುಪಿಲ್ಲದೆ ಇರತಕ್ಕಂಥದ್ದು ಅದಕ್ಕೆ ಅದರಲ್ಲಿ ಒಂದು ಅರ್ಧ ಭಾಗ ತಲುಪೋದೇ ಇಲ್ಲ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅಂತ ಅಷ್ಟು ಚಿತ್ರಗಳ ಇವತ್ತು ಕೊಡುಗೆಯನ್ನ ಇವತ್ತು ಭಾರತೀಯ ಚಿತ್ರರಂಗಕ್ಕೆ, ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕನ್ನಡ ಇವತ್ತು ಕೊಟ್ಟಿದೆ. ಇವತ್ತು ಸರಾಸರಿಯಲ್ಲಿ ಇವತ್ತು ನಾವು ಕೂಡ ಹಿಂದಿ ಮತ್ತು ತೆಲುಗಿನ ನಂತರ ಕನ್ನಡ ಚಿತ್ರರಂಗ ಇವತ್ತು ದೊಡ್ಡ ಮಟ್ಟದಲ್ಲಿ ಎದ್ದು ನಿಂತಿದೆ. ಇದು ಸಂಖ್ಯೆಯ ದೃಷ್ಟಿನಲ್ಲಿ ಅತ್ಯಂತ ಎತ್ತರದಲ್ಲಿದೆ. ಆದರೆ ದುರದೃಷ್ಟವಶಾತ್ ಯಶಸ್ಸಿನ ಸಂಖ್ಯೆ ಇದರಲ್ಲಿ ಒಂದು ಗಳಿಕೆಯ ಸಂಖ್ಯೆಯಲ್ಲಿ ಈ ವಿಚಾರದಲ್ಲಿ ನಾವು ಬಹಳ ಹಿಂದೆ ಪಡೆದಿದ್ದೀವಿ, ಹಿಂದೆ ಉಳಿದಿದ್ದೀವಿ. ಅದರೊಳಗೆ ವಿಶೇಷವಾಗಿ ಕನ್ನಡ ಚಿತ್ರರಂಗ ಅದಕ್ಕೆ ಕಾರಣ ಹಲವಾರು ಇದ್ದಾವೆ. ಒಂದು ಮೊದಲನೇದಾಗಿ ಇವತ್ತು ಒಬ್ಬ ನಿರ್ಮಾಪಕನಾಗಿ ನಾನು ಕೂಡ 8 ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದೇನೆ. ಅದರ ಅನುಭವದಾದ ನಾನು ಹೊಸಬ, ಹಂಗನ್ಬಿಟ್ಟು ನಾನೇನು ಇದರಲ್ಲೇನು ನಾಲೆಡ್ಜ್ ಇಲ್ಲ ನನಗೆ, ಬೇರೆ ಕ್ಷೇತ್ರದಿಂದ ಈ ಕ್ಷೇತ್ರಕ್ಕೆ ಬಂದಂಥವನು. ಅದರ ಅನುಭವದಲ್ಲಿ ಹೇಳುವಂಥದ್ದಾದರೆ ಯಾತಕ್ಕೆ ಸೋಲ್ ಆಗ್ತಾ ಇದೆ, ಯಾತಕ್ಕೆ ಇವತ್ತು ಚಿತ್ರರಂಗದಲ್ಲಿ ಇವತ್ತು ಯಶಸ್ಸು ಇರ್ತಕ್ಕಂಥದ್ದೇ ಕೇವಲ 5%, ಫೇಲ್ಯೂರೇ 95%, ಯಾತಕ್ಕೆ ಹಂಗೆ ಆಗ್ತದೆ ಅಂತಂದರೆ ಇವತ್ತು ಎಷ್ಟು ನಾವು ಸಂಭ್ರಮದಿಂದ ಚಿತ್ರಗಳನ್ನು ನಿರ್ಮಾಣ ಮಾಡಿಕೊಡ್ತೇವೆ, ಆದರೆ ಅಂತಿಮವಾಗಿ ಅದೇ ಉತ್ಸಾಹ ಬಿಡುಗಡೆಯ ಸಂದರ್ಭದಲ್ಲಿ ನಾವು ತೋರ್ಸೋಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಾವು ತಲುಪ್ತೇವೆ. ಹಾಗಾಗಿ ಅದೊಂದು ಮಾತ್ರ ಆಗಬಾರ್ದು. ಯಾಕೆಂದ್ರೆ ನಾವು ಚಿತ್ರ ನಿರ್ಮಾಣಕ್ಕೆ ಎಷ್ಟು ನಾವು ಆದ್ಯತೆಗಳು ಕೊಡ್ತೀವೋ, ಬಿಡುಗಡೆಯೂ ಕೂಡ ನಾವು ಅಂತಿಮ ಕೊನೆ ಕ್ಷಣದಲ್ಲೂ ಕೂಡ ಅದೇ ಆದ್ಯತೆಯನ್ನು ನಾವು ಕೊಟ್ಟಾಗ ಯಶಸ್ಸು ಖಂಡಿತವಾಗೂ ಸಿಗುತ್ತೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗುಣಾತ್ಮಕ ಚಿತ್ರಗಳು ಬರಬೇಕಾಗಿದೆ. ಮೂರನೆಯದಾಗಿ ಒಂದು ಸೋಲಿ ಇನ್ನೊಂದೇನೆಂದ್ರೆ ನಮ್ಮ ಕನ್ನಡಿಗರಿಗೆ ಸ್ವಲ್ಪ ಭಾಷಾಭಿಮಾನದ ಕೊರತೆ, ಬೇರೆ ಭಾಷೆಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಅದು ತುಂಬಾ ವ್ಯತ್ಯಯ. ಯಾಕೆಂದ್ರೆ ಸಾಹೇಬರು ಹೇಳ್ತಾ ಇದ್ರು ಬಹಳ, ಅವರು ಕನ್ನಡಾಭಿಮಾನಿ ನಿಜವಾಗ್ಲೂ ಕೂಡ, ನಾನು ತುಂಬಾ ಅಭಿಮಾನಿ, ಅವ್ರಿಗೆ ಅಭಿಮಾನಿ ನಾನು. ಯಾಕೆಂದ್ರೆ ನಾನು ಕೂಡ ತುಂಬಾ ಭಾಷಾಭಿಮಾನಿ, ಕನ್ನಡಾಭಿಮಾನಿ, ನಾವು ಕೂಡ ಎಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ನಾವು ಹಳ್ಳಿಯಿಂದ ಬಂದಂತವರೇನೆ. ಹಾಗಾಗಿ ನಾನು ಅದು ಒಂದು ವ್ಯತ್ಯ ಆಗತ್ತೆ. ಆ ದಾರಿನಲ್ಲಿ ಸಾಗಿರೋದ್ರಿಂದ ನಾವು ಕನ್ನಡದ ಒಂದು ಭಾಷಾಭಿಮಾನದ ಕೊರತೆ, ಮತ್ತು ಸರ್ಕಾರ ಕೂಡ ಕೈ ಹಿಡಿತಾ ಇಲ್ಲ, ಯಾವ ಸರ್ಕಾರವು ಕೂಡ ನಮ್ಮ ಕನ್ನಡ ಚಿತ್ರಕ್ಕೆ ಕೈ ಹಿಡಿತಾ ಇಲ್ಲ. ಸುಮಾರು 800-900 ಕೋಟಿ ರೂಪಾಯಿ ತೆರಿಗೆ ರೂಪದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಸರ್ಕಾರ ಕೊಡ್ತಾ ಬರ್ತಾ ಇದ್ದೀವಿ. ಆದ್ರೆ ಕನಿಷ್ಠ ಪಕ್ಷ ಇಂಥ ಕೊರೋನಾ ಕಾಲದಲ್ಲಿ ಆದ್ರೂ ಅದೇನು ಒಂದು 900 ಕೋಟಿ ನಾವು ಕೊಟ್ಟಿದ್ವಿ, ಒಂದು ತೆರಿಗೆ ಒಂದು ಇಂಟ್ರೆಸ್ಟ್ ಫ್ರೀ ಲೋನ್ ರೂಪದಲ್ಲಿ ಕೊಟ್ಟು ಸ್ವಲ್ಪ ಕೈ ಹಿಡಿಬಹುದಾಗಿತ್ತು.
ಬಟ್ ದುರದೃಷ್ಟವಶಾತ್ ಯಾರಿಗೂ ಅಂತ ಹೃದಯ ಶ್ರೀಮಂತಿಗೆ ನಾವು ಕಾಣಲಿಲ್ಲ. ಆದರೂ ನಾವೇ ಬದುಕಬೇಕಾಗಿದೆ ಇವತ್ತು. ಇವತ್ತು ಹಾಗಾಗಿ ದೇಶದ ಹಿತದೃಷ್ಟಿಯಿಂದ, ಸಮಾಜದ ದೃಷ್ಟಿಯಿಂದ, ನಮ್ಮನ್ನು ನಂಬಿರೋರ ಹಿತದೃಷ್ಟಿಯಿಂದ ನಾವು ನಿಂತ್ಕೋಬೇಕಾಗಿದೆ. ಆ ದಿಕ್ಕಿನಲ್ಲಿ ಇವತ್ತು ಈ ಚಿತ್ರತಂಡ ಇವತ್ತು ಒಂದು ನಾಂದಿ ಹಾಡಿದೆ ಇವತ್ತು. ಹಾಗಾಗಿ ಇವತ್ತು ಇಡೀ ಚಿತ್ರ ತಂಡಕ್ಕೆ ಇವತ್ತು ಎಲ್ಲರ ಒಂದು ಶುಭಕಾನುಗಳನ್ನು, ಆಶೀರ್ವಾದ ಸಿಕ್ಕಿದೆ. ಭಗವಂತನ ಕೃಪೆ ಎಲ್ಲರೂ ಕೂಡ ಇಡೀ ಚಿತ್ರ ತಂಡಕ್ಕೆ ಸಿಗಲಿ. ಯಾಕಂದ್ರೆ ಧಾರಲಿ ಕೃಷ್ಣ ಅವರ ಮೊದಲನೇ ಚಿತ್ರ ಅದು ಲವ್ ಮಾಡ್ತಾ ಇದ್ದಿನಲ್ಲೇ ಇದು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇದೊಂದು ದೊಡ್ಡ ಮಟ್ಟದ ಯಶಸ್ಸು ಈ ಚಿತ್ರಕ್ಕೆ ದಿಲ್ಪಸಂದಿ ಸಿಗಲಿ ಅಂತ ಹೇಳ್ತಾ ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.